ಈ ಮೂರ್ನಾಲ್ಕು ಪುಸ್ತಕಗಳು ಪ್ರಶ್ನಿಸಬಾರದು ಅನ್ನೋ ಕಾರಣಕ್ಕೆ ಎಷ್ಟೊಂದು ಕೋಟಿ ಕೋಟಿ ಜನರ ಬದುಕನ್ನು ತಮ್ಮ ನಿಯಂತ್ರಣಕ್ಕೆ ಪುಸ್ತಕಗಳು ತಗೋತವೆ. ಹೆಂಗಿದ್ದಾವೆ ನೋಡಿ ಅವು ನಮ್ಮ ನಿಯಂತ್ರಣ. ನಾವು ಇಟ್ಕೊಳ್ಳೋ ಹೆಸರಿಂದ ಹಿಡಿದು ನಮ್ಮ ಸತ್ತ ಮೇಲೆ ನನ್ನ ಸಂಸ್ಕಾರ ಹೆಂಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನಿಸೋಕ್ಕೆ ಯಾವುದೋ ಪುಸ್ತಕಗಳು. ವೈದಿಕ ಧಾರೆ ಈ ಸಮಸ್ತ ಶೂದ್ರ ಸಮೂಹವನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡಿದ್ದು ಕೇವಲ ಎರಡು ಮೂರು ಪುಸ್ತಕಗಳ ಮೂಲಕ. ಈಗಲೂ ಕೂಡ ಸಂವಿಧಾನದಂತಹ ಒಂದು ಎಲ್ಲರಿಗೆ ಬೇಕಾದ ಪುಸ್ತಕವನ್ನು ಹೇಗಾದ್ರೂ ನಿರಾಕರಿಸುವ ಮತ್ತು ಮನುಸ್ಮೃತಿಯಂಥ ಮತ್ತೊಂದು ಪುಸ್ತಕವನ್ನು ಪ್ರಮಾಣ ಗ್ರಂಥವನ್ನಾಗಿ ಸ್ವೀಕರಿಸುವ ಮತ್ತು ಅದರ ಯಜಮಾನಿಕೆಯನ್ನು ಹೇರುವ, ಒಂದು ಪುಸ್ತಕವನ್ನು ಸರಿಸಿ ಇನ್ನೊಂದು ಪುಸ್ತಕದ ಯಜಮಾನಿಕೆ ತರೋದಿದೆಯಲ್ಲ, ಅದು ಕೇವಲ ಪುಸ್ತಕದ ಮಾತಲ್ಲ, ಬದುಕಿನ ವಿಧಾನ. ಬೌದ್ಧ ದರ್ಶನ, ಅದನ್ನು ದರ್ಶನ ಅಂತಿರೋ, ತಾತ್ವಿಕತೆ ಅಂತಿರೋ, ಧರ್ಮ ಅಂತಿರೋ, ಏನಂದರೂ ಕೂಡ ಅದು ಒಂದು ಶ್ರವಣಧಾರೆಗಳಲ್ಲಿ, ಭಾರತೀಯ ಶ್ರವಣಧಾರೆಗಳಲ್ಲಿ ಬೌದ್ಧವು ಕೂಡ ಒಂದು. ಈ ಶ್ರವಣಧಾರೆ ಅನ್ನುವ ಪದನ ಸರಿಯಾಗಿ ಮೊದಲು ವಿವರಿಸ್ಕೋಬೇಕಾದ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಭಾರತೀಯ ಧಾರ್ಮಿಕ ಆವರಣ ಅಂತ ಕರೆಯಬಹುದಾದ ಅಥವಾ ಈಗ ಬಳಸ್ತಾ ಇರುವ, ಅದನ್ನು ಬಳಸಬೇಕಾ ಬೇಡವೇ ಅನ್ನೋದ್ರ ಬಗ್ಗೆ ನನಗೂ ಕೂಡ ಗಂಭೀರವಾದ ತಕರಾರಿದೆ. ಯಾಕೆಂದರೆ ಅದು ತೀರಾ ಇತ್ತೀಚೆಗೆ ಬಳಕೆಗೆ ಬಂದ ಪದ, ಅದು ಹಿಂದೂ ಅನ್ನುವ ಆ ಇತ್ತೀಚಿನ ಪದದ ಮೂಲಕ ಭಾರತೀಯ ಧಾರ್ಮಿಕ ಬದುಕನ್ನು ವ್ಯಾಖ್ಯಾನಿಸಲಿಕ್ಕೆ ಹೋದ ತಕ್ಷಣವೇ ಅದೊಂದು ರೀತಿಯಲ್ಲಿ ನಾವಾಗೆ ಯಾವುದಾದ್ರೂ ಆ ಥರದ ಒಂದು ಟ್ರ್ಯಾಪ್ಗೆ ಸಿಕ್ಕಾಕೊಂಡಂಥ ಪದ. ಹಾಗಾಗಿ ಭಾರತ ಅನೇಕ ಜೀವನ ವಿಧಾನಗಳ, ಅನೇಕ ದರ್ಶನಗಳ ಒಂದು ಸಂಗಮ ಭೂಮಿ. ಇಲ್ಲಿ ಅನೇಕ ತತ್ವದರ್ಶನಗಳು ಒಟ್ಟಾಗಿ ಕೊಳು ಪಡೆ ಮೂಲಕ ಮತ್ತು ಸ್ವತಂತ್ರವಾಗಿಯೂ ಬದುಕ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಎರಡು ಧಾರೆಗಳಿದ್ದಾವೆ. ಬುದ್ಧನಿಗಿಂತಲೂ ಹಿಂದಿನ ಕಾಲದಿಂದಲೂ ಕೂಡ ಭಾರತೀಯ ಬದುಕನ್ನು ಗುರುತಿಸಿಕೊಂಡು ಬಂದಿರುವ ಅಥವಾ ಭಾರತೀಯ ಬದುಕನ್ನು ಪ್ರಭಾವಿಸಿಕೊಂಡು ಬಂದಿರುವ ಅಥವಾ ಭಾರತೀಯ ಬದುಕನ್ನು ಬಾಳಿಸಿಕೊಂಡಿರುವ ಎರಡು ಧಾರೆಗಳಿದ್ದಾವೆ. ಒಂದು ಶ್ರವಣಧಾರೆ, ಮತ್ತೊಂದು ವೈದಿಕ ಧಾರೆ. ವೈದಿಕ ಧಾರೆ ಅಂತ ಯಾವುದನ್ನು ಕರೀತೇವೆ ಅಂದರೆ ವೇದೋಪನಿಷತ್ತುಗಳು, ಭಗವದ್ಗೀತೆ ಮುಂತಾದ, ಅದರಲ್ಲಿ ಅರಣ್ಯಕಗಳು, ಬ್ರಾಹ್ಮಣ ಇತ್ಯಾದಿಗಳೆಲ್ಲ ಇದ್ದಾವೆ. ಅವುಗಳಿಂದ ಪ್ರಣೀತವಾದ ತಾತ್ವಿಕತೆಯನ್ನು ನಂಬಿ ಆ ಆಚರಣಾ ಲೋಕವನ್ನು ಪಾಲಿಸುತ್ತಿರುವ ಜೀವನ ಕ್ರಮ, ಜೀವನ ಸಂವಿಧಾನವನ್ನು ವೈದಿಕ ಅಂತ ಕರೀತಾರೆ. ಅದನ್ನು ಬ್ರಾಹ್ಮಣಧಾರಿಗಳು ಅಂತ ಕೂಡ ಕರೀತಾ ಇದ್ದರು. ಈಗ ಬ್ರಾಹ್ಮಣ ಅನ್ನೋದೊಂದು ಜಾತಿ ಸೂಚಕ ಪದ ಆಗಿದೆ, ಆದರೆ ಮೊದಲೊಂದು ಒಂದು ಪ್ರಸ್ಥಾನ ಸೂಚಕವಾದ ಪದ ಆಗಿತ್ತು. ಇದು ಒಂದು ಧಾರೆ, ಅದನ್ನು ಪಾಲಿಸ್ತಾ ಇರುವಂಥ ಒಂದು ವರ್ಗ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಶ್ರವಣಧಾರೆಗಳು ಅಂತ ಕರೀತಾರೆ, ಅದನ್ನು ಅವೈದಿಕ ಧಾರೆಗಳು ಅಂತ ಕೂಡ ಕರೀತಾರೆ. ಈ ಶ್ರವಣಧಾರೆಗಳು ಯಾವಪ್ಪ ಅಂದರೆ ಬೌದ್ಧ, ಸಿದ್ಧ, ನಾಥ, ಜೈನ, ಆಜೀವಿಕ, ಆರೂಢ, ಅವಧೂತ, ಕಾಪಾಲಿಕ, ವಚನ, ತತ್ವಪದ, ಸೂಫಿ ಕೂಡ ಸೇರಿಸಬಹುದಾದದ್ದು. ಈ ಎಲ್ಲ ಇದಕ್ಕೆ ಸೇರಿಸಬಹುದಾದ ಇನ್ನೂ ಅನೇಕ ಧಾರೆಗಳು ಕೂಡ ಇದ್ದಾವೆ, ಪಂಥಗಳು ಕೂಡ ಇದ್ದಾವೆ. ಇವೆಲ್ಲವನ್ನೂ ಸೇರಿ ಶ್ರವಣಧಾರೆಗಳು ಅಂತ ಕರೀತಾ ಇದ್ರು. ಇದರಲ್ಲಿ ಕೆಲವು ಬದುಕಿನ, ಭಾರತೀಯ ಬದುಕಿನ ವಿಧಾನಗಳಲ್ಲಿ, ಆಚರಣಾ ವಿಧಾನಗಳಲ್ಲಿ ಕೆಲವು ಉಳ್ಕೊಂಡಿದ್ದಾವೆ, ಕೆಲವು ರೂಪಾಂತರಗೊಂಡಿದ್ದಾವೆ, ಕೆಲವು ಬೇರೆ ಬೇರೆ ಕಡೆಗೆ ಕೊಳು ಪಡೆ ನಡೆಸಿದ್ದಾವೆ, ಕೆಲವು ಇನ್ನೊಂದಕ್ಕೆ ಸೇರ್ಪಡೆಯಾಗಿದೆ, ಕೆಲವು ಇಲ್ದಂಗೆಯೂ ಆಗಿದ್ದಾವೆ. ಉದಾಹರಣೆಗೆ ಆಜೀವಿಕ, ಈ ನೆಲದ ಬಹಳ ಪ್ರಮುಖವಾದ, ಒಂದು ಕಾಲಕ್ಕೆ ತೀರಾ ಇತ್ತೀಚೆಗೆವರೆಗೆ ಇದ್ದ ಆಜೀವಿಕ ಈಗ ಅದು ಯಾವುದು ಅಂತ ಯಾರೂ ನೆನಪಿಸಿಕೊಳ್ಳಿಕ್ಕೂ ಇಲ್ಲದಷ್ಟು ವೇಗವಾಗಿ ಕಣ್ಮರೆಯಾಗಿದೆ. ಇರಲಿ, ಈ ಶ್ರವಣಧಾರೆಗಳಲ್ಲಿ ಒಂದಾದ ಬೌದ್ಧ ದರ್ಶನ, ಈ ಶ್ರವಣಧಾರೆಗಳನ್ನು ಯಾರು ಬಾಳ್ತಾ ಇದ್ದಾರೆ, ಬಾಳ್ದಿದ್ರು ಅಂತಂದರೆ ತುಂಬ ಸರಳವಾಗಿ ಹೇಳ್ಬೋದಾದರೆ ಶ್ರವಣಧಾರೆಗಳು ಈ ಭಾರತದ ಶೂದ್ರರ ಧರ್ಮ. ಎಲ್ಲ ಶೂದ್ರರು, ಎಲ್ಲ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಬೇಡರು, ಬೆಸ್ತರು, ಕುರುಬರು, ಉಪ್ಪಾರರು, ಗಾಣಿಗರು, ಕುರುಬರು, ಕೊರಚರು, ಎಲ್ಲ ಥರದ ಈ ಕೆಳಸ್ತರದವರು ಬಾಳ್ತಾ ಇರುವ ಬಾಳಿದ ಧಾರೆ ಯಾವುದಪ್ಪ ಅಂದರೆ ಶ್ರವಣಧಾರೆ. ವೇದೋಪನಿಷತ್ತುಗಳನ್ನು ಬಾಳ್ತಿರೋರು ಯಾರು ಅಂತ ವಿವರಿಸುವ ಅಗತ್ಯ ಏನಿಲ್ಲ. ಮೇಲ್ಸ್ತರದ ಅಂತ ಕರ್ಕೊಂಡಿರೋ, ಗುರುತಿಸ್ಕೊಂಡಿರೋವಂಥ ಆ ಸ್ತರದವರು ಆ ನಂಬಿಕೆ ಆಚರಣೆಗಳನ್ನು ಅವರು ಬಾಳ್ತಾ ಇದ್ದಾರೆ. ಅವರವರ ಬಾಳಲಿಕ್ಕೆ ಈ ನೆಲದಲ್ಲಿ ಸಂವಿಧಾನವೂ ಆ ಹಕ್ಕನ್ನು ಕೊಟ್ಟಿದೆ. ಅಲ್ಲದೆ ಧಾರ್ಮಿಕ ವಿಧಾನದಲ್ಲೂ ಕೂಡ ಅವರವರ ನಂಬಿಕೆಗಳನ್ನು ಅವರು ಪಾಲಿಸಬಹುದು. ಆದರೆ ಮತ್ತೊಬ್ಬರ ಮೇಲೆ ಮತ್ತೊಂದು ಜೀವನ ಕ್ರಮವನ್ನು ಹೇರುವುದಿದೆಯಲ್ಲ,
ಹೇರಿ ತಮ್ಮ ಯಜಮಾನಿಕೆಯನ್ನು, ಇದನ್ನು ಸಾಂಸ್ಕೃತಿಕ ವಸಾಹತುಶಾಹಿ ಅಂತ ಕರೀತಾರೆ. ಹೊರಗಿನಿಂದ ಬಂದು ಯಜಮಾನಿಕೆಯನ್ನು ನಡೆಸುವ ಯಾವುದೇ ಸಂಸ್ಥೆ ಅಥವಾ ಅಧಿಕಾರ ಕೇಂದ್ರವನ್ನು ವಸಾಹತುಶಾಹಿ ಅಂತ ಕರೀತಾರೆ. ನಾವು ಬರೀ ರಾಜಕೀಯ ವಸಾಹತುಶಾಹಿಯ ಬಗ್ಗೆ ಮಾತ್ರ ಅತಿ ಹೆಚ್ಚು ಮಾತಾಡಿದ್ದೀವಿ, ಆದರೆ ಸಾಂಸ್ಕೃತಿಕ ವಸಾಹತುಶಾಹಿಯ ಬಗ್ಗೆ ಕಡಿಮೆ ಮಾತಾಡಿದ್ದೀವಿ. ನಿಜವಾಗಿ ಸಾಂಸ್ಕೃತಿಕ ವಸಾಹತುಶಾಹಿಯೇ ಹೆಚ್ಚು ಶಕ್ತಿಯುತವಾದದ್ದು, ಮತ್ತು ನೇರವಾಗಿ ನಮ್ಮ ಬದುಕನ್ನು ಅದು ತಮ್ಮ ನಿಯಂತ್ರಣಕ್ಕೆ ತಗೊಂಬಿಡುತ್ತೆ, ಬದುಕಿನ ವಿಧಾನವನ್ನು. ಹಾಗಾಗಿ ಭಾರತೀಯ ಬದುಕಿನ ಬಹಳ ದೊಡ್ಡ ಸಂಘರ್ಷದ ಸಂಧಿಭೂಮಿ ಅಂತ ಅಂದರೆ ಅದು ಈ ಶ್ರಮಣಧಾರೆ ಮತ್ತು ವೈದಿಕ ಧಾರೆಗಳ ನಡುವಿನ ತಿಕ್ಕಾಟ ಮತ್ತು ಸಂಘರ್ಷ. ಈ ಸಂಘರ್ಷವನ್ನು ಸರಿಯಾಗಿ ನಿರ್ವಹಿಸುವ ಮತ್ತು ಅದನ್ನು ವ್ಯಾಖ್ಯಾನಿಸುವ, ಅದಕ್ಕೆ ಸರಿಯಾದ ಪರಿಹಾರವನ್ನು ಒದಗಿಸುವ ಪ್ರಯತ್ನನ ಬುದ್ಧನಿಂದ ಹಿಡಿದು ಈ ಹೊತ್ತಿನ ತತ್ವಪದಕಾರರವರೆಗೆ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಉದ್ದೇಶವೂ ಒಂದೇ, ಒಂದು ಸಾಮರಸ್ಯದಿಂದ ಎಲ್ಲರ ಜೊತೆಗೆ ಬಾಳಿಸ್ಕೊಂಡು ಬಾಳಲಿಕ್ಕೆ ಬೇಕಾಗೋ ಜೀವನ ವಿಧಾನವನ್ನು, ತಾತ್ವಿಕತೆಯನ್ನು ರೂಪಿಸಿ ಒದಗಿಸಿಕೊಡೋದು ಅವರ ಉದ್ದೇಶ. ಅಂಥ ಪ್ರಯತ್ನನ ಮಾಡಿದ ಬಹಳ ದೊಡ್ಡ ಮೊಟ್ಟ ಮೊದಲ ಮನುಷ್ಯ ಅನ್ನೋ ರೀತಿಯಲ್ಲಿ ಗುರುತಿಸಬಹುದಾದ ಅಜೀವಕರು ಇದ್ದರು. ಅದಕ್ಕಿಂತ ಮೊದಲು ಜೈನರು ಕೂಡ, ಬೌದ್ಧ ಬುದ್ಧನಿಗಿಂತ ಮೊದಲು ಜೈನರು ಕೂಡ ಅಂಥದ್ದೇ ಪ್ರಯತ್ನನ ಮಾಡಿದ್ದಾರೆ. ಹಾಗೆ ಈ ಶ್ರಮಣಧಾರಿಗಳ ಒಂದು ಪ್ರಮುಖವಾದ ಹೀಗೆ ಲೋಕವನ್ನು ಸರಿಯಾಗಿ ಬಾಳಲಿಕ್ಕೆ ಬೇಕಾಗುವ ಒಂದು ನಿಲುವು ಅಂತ ವಿವರಿಸಿಕೊಟ್ಟ ಒಂದು ಪರಿಕಲ್ಪನೆ ಪ್ರಮಾಣ ನಿರಾಕರಣೆ. ಇದು ಸ್ವಲ್ಪ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಆದಂಥ ತಾಂತ್ರಿಕ ಶಬ್ದ ಆಗಿರೋದ್ರಿಂದ ಈ ಪ್ರಮಾಣ ಅಂದ್ರೇನು, ಇದನ್ನು ಯಾಕೆ ನಿರಾಕರಿಸಬೇಕು, ಇವುಗಳ ವಿವರಣೆ ಅಗತ್ಯ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರಮಾಣ ಅಂತಂದರೆ ಮಾತು ಕೊಡೋದು, ಪ್ರಮಾಣ ಮಾಡಿ ಹೇಳು, ಮಾತು ಕೊಡು, ವಚನ ಕೊಡು, ಹೀಗೆ ಅದನ್ನು ಅಂದ್ಕೋತೀವಿ. ಇದು ಸರಿಯೇ, ಆದರೆ ಇಲ್ಲಿ ಈ ಧಾರ್ಮಿಕ ಆವರಣಗಳಲ್ಲಿ ಪ್ರಮಾಣ ಅನ್ನುವ ಪದಕ್ಕೆ ಇನ್ನೂ ಭಾಳ ವಿಸ್ತಾರವಾದ ಮತ್ತೊಂದು ಅರ್ಥ ಇದೆ. ಏನು ಹಂಗಂದರೆ ಪ್ರಮಾಣ ಅಂದರೆ ಸರಿಯಾದ ಆಧಾರವುಳ್ಳ ಜ್ಞಾನವನ್ನು ತಿಳ್ಕೊಳ್ಳುವ ಮಾಧ್ಯಮವನ್ನು ಪ್ರಮಾಣ ಅಂತ ಕರೀತಾರೆ. ಅಥವಾ ವಸ್ತು ಸ್ವಭಾವ ಅಥವಾ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಯಾವ ಮಾಧ್ಯಮವನ್ನು ಬಳಸ್ತಾರೆ ಅದನ್ನು ಪ್ರಮಾಣ ಅಂತ ಕರೀತಾರೆ. ಉದಾಹರಣೆಗೆ ಯಾವುದಾದ್ರೂ ಒಂದು ಸಂಗತಿ ನನಗೆ ಗೊತ್ತಾಗಬೇಕಪ್ಪ, ಹೆಂಗೆ ಗೊತ್ತಾಗುತ್ತೆ, ನೋಡಿ ಗೊತ್ತಾಗುತ್ತೆ, ಮುಟ್ಟಿ ಗೊತ್ತಾಗುತ್ತೆ, ಮೂಸಿ ಗೊತ್ತಾಗುತ್ತೆ, ತಿಂದು ಗೊತ್ತಾಗುತ್ತೆ, ಕೇಳಿಸ್ಕೊಂಡು ಗೊತ್ತಾಗುತ್ತೆ, ಹೀಗೆ ನನ್ನ ಪಂಚೇಂದ್ರಿಯಗಳ ಮೂಲಕ ನಾನು ದಕ್ಕಿಸಿಕೊಳ್ಳುವ ಲೋಕ ಏನು ಅಂತ ಅರ್ಥಕೊಳ್ಳುವ ಯಾವುದಾದ್ರೂ ಒಂದು ಅನುಭವವನ್ನು ಪಡೆದುಕೊಳ್ಳುವ ಅದೇನು ಅಂತ ತಿಳ್ಕೊಳ್ಳೋ ಈ ಪ್ರಮಾಣನ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಪ್ರಮಾಣಗಳಲ್ಲಿ ಇದು ಹೆಚ್ಚು ಶ್ರೇಷ್ಠವಾದ್ದು. ನಾನೇ ಮುಟ್ಟಿದೆ, ನಾನೇ ಕೇಳಿಸ್ಕೊಂಡೆ, ನಾನೇ ಕಣ್ಣಾರೆ ನೋಡಿದೆ, ನಾನೇ ತಿಂದೆ, ಇದು ಪ್ರತ್ಯಕ್ಷ ಪ್ರಮಾಣ. ಇನ್ನೊಂದು ತರ್ಕ ಪ್ರಮಾಣ ಅಥವಾ ಅನುಮಾನ ಪ್ರಮಾಣ. ಬೆಂಕಿ ಇರೋದರಿಂದ, ಐ ಮೀನ್ ಹೊಗೆ ಆಡ್ತಾ ಇರೋದರಿಂದ ಬೆಂಕಿ ಇದೆ ಅಂತ ಅನುಮಾನಿಸಿ ತಿಳ್ಕೊಳ್ಳೋದು. ಯಾರಾದರೂ ಒಬ್ಬ ಹಗಲೊತ್ತಿನಲ್ಲಿ ಅವನೇನೂ ಊಟ ಮಾಡಲ್ಲ, ಆದರೆ ನೋಡಿದರೆ ದಷ್ಟಪುಷ್ಟವಾಗಿದ್ದಾನೆ, ಅದರ ಅರ್ಥ ಏನು ಅಂದರೆ ರಾತ್ರಿ ಹೊತ್ತು ಚೆನ್ನಾಗಿ ತಿಂತಾನೆ ಅಂತ. ಇದು ಅನುಮಾನಿಸಿ ತರ್ಕಿಸಿ ತಿಳ್ಕೊಳ್ಳೋದು. ನಾನು ಈ ವೋಟಿಂಗ್ ಯಂತ್ರದಲ್ಲಿ ಈ ಬಟನ್ ಒತ್ತಿದರೆ ಆ ವೋಟು ಇಂಥವ್ರಿಗೆ ಹೋಗುತ್ತೆ ಅಂತ ಕಣ್ಣೆದ್ರಿಗೆ ಕಾಣಲ್ಲ, ಆದರೆ ಅನುಮಾನಿಸಿ ತಿಳ್ಕೊ, ತರ್ಕ ಇಲ್ಲಿಗೆ ಒತ್ತಿದ್ರೆ ಅಲ್ಲಿಗೆ ಹೋಗುತ್ತೆ ಅಂತ ಹೇಳೇವ್ರೆ, ಹಾಗಾಗಿ ಅದು ಅಲ್ಲಿಗೆ ಹೋಗುತ್ತೆ ಅಂತ ನಂಬಬೇಕು. ಇದು ತರ್ಕ ಪ್ರಮಾಣ. ಇದು ಎರಡನೇ ದರ್ಜೆ ಪ್ರಮಾಣ. ಇಲ್ಲಿ ಒತ್ತಿದ್ರೆ ಅಲ್ಲಿಗೆ ಹೋಗುತ್ತೆ, ಹೋಗ್ಬೋದು, ಆದರೆ ಹೋಯ್ತಾ ಇಲ್ವಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ. ಇದು ತರ್ಕ ಪ್ರಮಾಣ, ಅನುಮಾನ ಎರಡನೇ ದರ್ಜೆಯ ಪ್ರಮಾಣ. ಮೂರನೇದೊಂದದೇ ಶಬ್ದ ಪ್ರಮಾಣ ಅಂತ. ಶಬ್ದ ಪ್ರಮಾಣ ಅಂದರೆ ಯಾವ ಮೊದಲಿಗೆ ಶಬ್ದ ಅಂದರೆ ವೇದ ಅನ್ನೋ ಅರ್ಥ ಕೂಡ ಇತ್ತು. ಶಬ್ದ ಪ್ರಮಾಣ ಯಾವುದೇ ಒಂದು ಪುಸ್ತಕ, ಯಾವುದೇ ಒಂದು ದಾಖಲೆ, ಯಾವುದೇ ಒಂದು ಮಾತು, ಅದು ಪ್ರಶ್ನಾತೀತವಾಗಿ ನೀವು ಒಪ್ಪಿಕೊಳ್ಳಲೇಬೇಕು, ಅದನ್ನು ಪ್ರಶ್ನಿಸುವಂತಿಲ್ಲ, ಈ ಪುಸ್ತಕದಲ್ಲಿ ಏನು ಹೇಳಿದೆಯೋ ಅದನ್ನು ಸುಮ್ಮನೆ ಪಾಲಿಸಬೇಕು ಅಂತ ಯಾವ ಪುಸ್ತಕ, ಯಾವ ದಾಖಲೆ ಒತ್ತಾಯಿಸುತ್ತೋ ಹೇರುತ್ತೋ ಅದನ್ನು ಶಬ್ದ ಪ್ರಮಾಣ ಅಂತ ಕರೀತಾರೆ. ಈ ಮೂರನೇ ಪ್ರಮಾಣ ಇದೆಯಲ್ಲ, ಈ ಮೂರನೇ ಪ್ರಮಾಣ ಅತ್ಯಂತ ಅಪಾಯಕಾರಿಯಾದ್ದು. ಯಾವುದೋ ಒಂದು ಪುಸ್ತಕದಲ್ಲಿ ಯಾರೋ ಒಬ್ಬ ಹೇಳಿದ್ದಾನೆ, ಅವನು ದೈವಾಂಶ ಸಂಭೂತ, ಜ್ಞಾನಿ, ಅವತಾರಿ, ಪ್ರವಾದಿ ಇತ್ಯಾದಿ,
ಅವನು ಹೇಳಿದ್ದನ್ನು ನಾವು ಪ್ರಶ್ನಿಸೋ ಹಾಗಿಲ್ಲ ಅನ್ನೋದಿದೆಯಲ್ಲ ಈ ಪ್ರಮಾಣ ಶಬ್ದ ಪ್ರಮಾಣವೇ ನಮ್ಮ ಭಾರತೀಯರ ಬದುಕನ್ನು ಮೂರಾ ಬಟ್ಟೆ ಮಾಡಿದೆ. ಎಲ್ಲವನ್ನು ಯಾವುದೋ ಪುಸ್ತಕ ನಿರ್ಣಯಿಸಬೇಕು. ಇಡೀ ಭಾರತೀಯರ ಬದುಕಲ್ಲ, ಪ್ರಪಂಚದ ಬಹಳ ದೊಡ್ಡ ಸಂಕಟಕ್ಕೆ ಕಾರಣವಾಗಿರುವಂಥವು ಮೂರ್ನಾಲ್ಕು ಪುಸ್ತಕಗಳು. ಈ ಮೂರ್ನಾಲ್ಕು ಪುಸ್ತಕಗಳು ಪ್ರಶ್ನಿಸಬಾರದು ಅನ್ನೋ ಕಾರಣಕ್ಕೆ ಎಷ್ಟೊಂದು ಕೋಟಿ ಕೋಟಿ ಜನರ ಬದುಕನ್ನು ತಮ್ಮ ನಿಯಂತ್ರಣಕ್ಕೆ ಪುಸ್ತಕಗಳು ತಗೋತವೆ. ಹೆಂಗಿದ್ದಾವೆ ನೋಡಿ ಅವು ನಮ್ಮ ನಿಯಂತ್ರಣ. ನಾವು ನಮ್ಮ ಹೆಸರನ್ನ ನಾವು ಇಟ್ಕೊಳಕ್ಕಾಗಲ್ಲ, ನಮ್ಮ ಆಯ್ಕೆಯ ಸಂಗಾತಿನ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ, ನಾವು ಇಚ್ಛೆ ಪಟ್ಟಂಗೆ ಮನೆ ಕಟ್ಕೊಳಕ್ಕಾಗಲ್ಲ, ಕಟ್ಟಿರೋ ಮನೆಗೆ ಸರಿಯಾದ ಬಣ್ಣನೂ ಕೂಡ ನಾವು ಆಯ್ಕೆ ಮಾಡ್ಕೊಳಂಗಿಲ್ಲ, ನಮ್ಮ ಮನೆಯ ವಿನ್ಯಾಸನ ನಾವು ಆಯ್ಕೆ ಮಾಡ್ಕೊಳಂಗಿಲ್ಲ, ನಮ್ಮ ಒಟ್ಟಾರೆ ಬದುಕಿನ ನಮ್ಮ ಅನ್ನನೂ ಕೂಡ ನಾವು ತೀರ್ಮಾನ ಮಾಡ್ಕೊಳೋ ಹಾಗಿಲ್ಲ, ನಾವು ಯಾವತ್ತು ಏನು ತಿನ್ನಬೇಕು ಅಂತ ನಾವು ಬದುಕೋ ಹಾಗಿಲ್ಲ. ಹೀಗೆ ನಮ್ಮ ಬದುಕಿನ ಸಮಸ್ತವನ್ನು ಕೂಡ ನಾವು ಇಟ್ಕೊಳ್ಳೋ ಹೆಸರಿಂದ ಹಿಡಿದು ನಮ್ಮ ಸತ್ತ ಮೇಲೆ ನನ್ನ ಸಂಸ್ಕಾರ ಹೆಂಗೆ ಮಾಡಬೇಕು ಅನ್ನೋದನ್ನು ತೀರ್ಮಾನಿಸೋಕ್ಕೆ ಯಾವುದೋ ಪುಸ್ತಕಗಳು ಅದನ್ನು ಪ್ರಶ್ನಿಸದೆ ಒಪ್ಕೋಬೇಕು ಅನ್ನೋ ಕಾರಣಕ್ಕೆ ನಮ್ಮ ಭಾರತೀಯರ ಬದುಕನ್ನೇ ನಿಯಂತ್ರಿಸ್ತಿರೋ ಈ ಈ ಈ ಮೂರು ಪ್ರಮಾಣಗಳ ಬಗ್ಗೆ ನಾವು ಸರಿಯಾದ ಎಚ್ಚರವನ್ನು ಇಟ್ಕೊಳ್ಳದೆ ಹೋದರೆ ಅದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ಬದುಕನ್ನು ತನ್ನ ತೀರ್ಮಾನಕ್ಕೆ ತನ್ನ ಅಂಕ್ಯಗೆ ತಗೊಳ್ಳುತ್ತಲ್ಲ. ಇದನ್ನು ಶ್ರಮಣಧಾರಿಗಳು, ವಿಶೇಷವಾಗಿ ಬೌದ್ಧ ಆಗ್ಬೋದು, ನಾಥ, ಸಿದ್ಧ, ಜೈನ, ನಮ್ಮ ವಚನಕಾರರು ಪ್ರಮಾಣನ ಅದೆಷ್ಟು ಗಂಭೀರವಾಗಿ ನಿರಾಕರಿಸೋದು ಅಂದರೆ ವೇದವೆಂಬುದು ಓದಿನ ಮಾತು, ವೇದ ಉಪನಿಷತ್ತು ನುಚ್ಚು ಕುಟ್ಟುವ ತೌಡು ಕಾಣಿರೋ ಒಂದದ್ದು. ಅದಕ್ಕೆ 416 ವಚನಗಳಲ್ಲಿ ನಮ್ಮ ವಚನಕಾರರು ಪ್ರಮಾಣಗಳನ್ನು ಒಪ್ಕೋಬೇಡಿ, ಅದೊಂದು ದೊಡ್ಡ ಮೋಸ ಅಂತ ಕಠಿಣವಾಗಿ ಗಂಭೀರವಾಗಿ ಯಾಕೆ ನಿರಾಕರಿಸಿದರು? ಇದೇ ಕಾರಣಕ್ಕೆ. ಹಾಗಾಗಿ ಬೌದ್ಧ ಧರ್ಮ ಮೂರೂ ಪ್ರಮಾಣಗಳು ಕೊನೆ ಸತ್ಯವನ್ನು ಹೇಳಲ್ಲ. ಉದಾಹರಣೆಗೆ ನಾವೊಂದು ಮಾತು ಹೇಳ್ತೇವೆ, ಒಂದು ಕಥೆನೇ ಹೇಳ್ತೇವೆ. ಕುರುಡ್ರು 5 ಜನ ಕುರುಡ್ರು ಆನೆ ನೋಡಿದ ಕಥೆನೇ ಹೇಳ್ತೇವೆ. ಆನೆ ನೋಡಿದ ಆ 5 ಕುರುಡ್ರು ಒಂದೊಂದು ಅಂಗ ಮುಟ್ಟಿ, ಆನೆ ಅಂದರೆ ಹಿಂಗೆ ಕಂಬ, ಆನೆ ಅಂದರೆ ಪೊರ್ಕೆ, ಕಾನೆ ಆನೆ ಅಂದರೆ ಹಿಂಗೆ. ನಿಜ, ಅವರು ನೋಡಿದ್ದು ಒಂದು ಪಾರ್ಶ್ವಿಕವಾದ, ಒಂದು ಆಂಶಿಕವಾದ ಆನೆ ಅವರಿಗೆ ಸಿಕ್ಕಿದ್ದು. ಹಾಗಾದರೆ ಕಣ್ಣಿರೋರು ನಾವೆಂಗೆ ನೋಡ್ತೀವಿ? ನಾವು ಹಾಗೆ ನೋಡೋದು, ಮುಂದ್ಗಡೆಯಿಂದ ನೋಡಿ ಹಿಂದ್ಗಡೆಗೆ ಬಾಲ ಇದೆ ಅಂತ ತಿಳ್ಕೊತೀವಿ. ಬಾಲ ಏನು ನೋಡಿರ್ತೀವ ನಾವು, ಆದರೆ ಇದೆ ಅಂದ್ಕೊಂಡಿರ್ತೀವಿ. ಒಂದು ಕಡೆಯಿಂದ ನೋಡಿ ಇನ್ನೊಂದು ಕಡೆ ಇರೋದನ್ನು ನಿಜ ಅದು ಇದೆ ಅಂತ ಅಂದ್ಕೊಂಡಿರ್ತೀವಿ ಹೊರತು ನೋಡಿರಲ್ಲ. ಹಾಗಾಗಿ ನಾವು ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸುವ ನೋಡುವ ಸಮಸ್ತವು ಆಂಶಿಕ ಮತ್ತು ಪಾರ್ಶ್ವಿಕ. ಒಂದು ಭಾಗದಿಂದ ನೋಡಿರ್ತೀವಿ ಮತ್ತು ಒಂದು ಅಂಶ ಮಾತ್ರ ನೋಡಿರ್ತೀವಿ. ಮಿಲಿಂದ ಪನ್ನ ಅನ್ನುವ ಒಂದು ಪುಸ್ತಕದಲ್ಲಿ ಒಬ್ಬ ಮಿಲಿಂದ ಅನ್ನುವ ಮಹಾರಾಜನಿಗೆ ನಾಗಸೇನ ಅನ್ನುವ ಒಬ್ಬ ಬಿಕ್ಕು ಒಂದು ಪ್ರಶ್ನೆ ಕೇಳ್ತಾನೆ. ಮಹಾರಾಜ, ಉಪ್ಪನ್ನು ತಕ್ಕಡಿನಲ್ಲಿ ತೂಗ್ಬೋದಾ? ತಕ್ಷಣ ಅವನು ಯಾವ ತೂಗ್ಬೋದು? ಇಲ್ಲ, ಉಪ್ಪನ್ನು ತಕ್ಕಡಿನಲ್ಲಿ ಪೂರ್ತಿ ತೂಗೋಕ್ಕಾಗಲ್ಲ, ಉಪ್ಪಿನ ತೂಕ ಮಾತ್ರ ತೂಗ್ಬೋದು, ಉಪ್ಪಿನ ಬಣ್ಣನ ಉಪ್ಪಿನ ರುಚಿನ ತೂಕ ಮಾಡೋಕ್ಕಾಗಲ್ಲ. ಹೌದಲ್ವಾ? ಹಾಗಾದರೆ ಉಪ್ಪು ಅಂದರೆ ಬರೀ ಅದರ ತೂಕ ಮಾತ್ರ ಉಪ್ಪೇ? ಆ ರುಚಿ ಉಪ್ಪಲ್ವೇ? ಅದರ ಬಣ್ಣ ಉಪ್ಪಲ್ವೇ? ಹಾಗಾಗಿ ಒಂದು ಅಂಶ ಮಾತ್ರ ನಾವು ನೋಡ್ತೀವಿ. ದಗ್ಸ ಈ ಪ್ರತ್ಯಕ್ಷ ಪ್ರಮಾಣದ್ದೇ ಹಿಂಗಾದರೆ ಈ ಮೂರನೇ ಪ್ರಮಾಣ ಶಬ್ದ ಪ್ರಮಾಣ ಇದೆಯಲ್ಲ, ಇದು ಹೀಗೆ ಒತ್ತಾಯಿಸೋ ಇದ್ರ ಬಗ್ಗೆ ಬುದ್ಧ ಭಾಳ ಸ್ಪಷ್ಟವಾದ ಒಂದು ಮಾತು ಹೇಳ್ದ. ಯಾವುದೇ ಮಾತು ಅದು ಪವಿತ್ರ ಗ್ರಂಥದಲ್ಲಿ ಬಂದಿರಲಿ, ಜ್ಞಾನಿಯಿಂದ ರಚಿತವಾದ ಗ್ರಂಥದಿಂದ ಬಂದಿರಲಿ, ದೈವಾಂಶ ಸಂಭೂತನಿಂದ ರಚಿತವಾದ ಪುಸ್ತಕದಲ್ಲಿ ಬಂದಿರಲಿ, ದೇವರೇ ಸ್ವತಃ ಹೇಳಿದ್ದಾನೆ ಅನ್ನುವ ಪುಸ್ತಕದಿಂದ ಬಂದಿರಲಿ, ಅದನ್ನೇ ಕೊನೆ ಸತ್ಯ ಎಂದು ನಂಬಬೇಡ. ಯಾವುದೇ ಮಾತು ಗುರು ಹಿರಿಯರಿಂದ, ಅಪ್ಪ ಅಮ್ಮಗಳಿಂದ, ಮೇಷ್ಟ್ರಿಂದ, ಜ್ಞಾನಿಗಳಿಂದ, ಪ್ರವಾದಿಯಿಂದ, ಹಾಗೆ ದೈವಾಂಶ ಸಂಭೂತನಿಂದ, ಜ್ಞಾನಿ ಎನಿಸಿಕೊಂಡವನಿಂದ ನನಗೆ ಗೌರವ ಇದೆ ಅನ್ನುವ ಕಾರಣಕ್ಕೆ ಯಾರೇ ಹೇಳಿದ ಮಾತು ಕೊನೆ ಸತ್ಯ ಅಂತ ನಂಬಬೇಡಿ. ಹಾಗಾದ್ರೆ ಅದೆಲ್ಲ ಸುಳ್ಳೇ, ಸುಳ್ಳಿಲ್ಲದೆ ಇರ್ಬೋದು, ಆದರೆ ಪ್ರಶ್ನಿಸದೇ ಒಪ್ಕೋಬೇಡಿ. ಯಾವ ಮಾತನ್ನು ಹಾಗೆ ಪ್ರಶ್ನಿಸಿದಾಗ, ಅಂತರಂಗದ ಅರಿವಿನ ಮೂಲಕ, ಪ್ರಜ್ಞೆಯ ಮೂಲಕ ಪ್ರಶ್ನಿಸಿದಾಗ ಇದು ಲೋಕಕ್ಕೆ ಒಳಿತಾಗುತ್ತದೆ ಅಂತ ಗೊತ್ತಾಗುತ್ತೋ, ಆ ಸಂದರ್ಭಕ್ಕೆ ಒಳಿತಾಗುತ್ತೆ ಅಂತ ಅನಿಸುತ್ತೋ, ಅದನ್ನು ಹಾಗೆ ಆ ಸಂದರ್ಭದ ಸತ್ಯ ಅಂತ ನಂಬು, ಅದನ್ನು ಅನ್ವಯಿಸ್ಕೊಂಡು ಬಾಳು. ಪ್ರಶ್ನಿಸಬೇಕಾದಾಗ ಖಂಡಿತ ಎಲ್ಲವನ್ನು ಪ್ರಶ್ನಿಸು. ಹೀಗೆ ಹೇಳಿದಂಥವರು ಶ್ರಮಣಧಾರಿಯ ಎಲ್ಲ
ಧಾರೆಯ ಈ ಎಲ್ಲ ಪಂಥಗಳು, ಬೌದ್ಧರು ಹಂಗೆ ಹೇಳಿದರು, ಜೈನರು ಹೇಳಿದರು, ವಚನಕಾರರು ಅದನ್ನೇ ಹೇಳಿದರು, ನಮ್ಮ ಆರೂಢರು, ಅವಧೂತರು, ಅಚಲರು ಎಲ್ಲರೂ ಅದನ್ನೇ ಹೇಳಿದರು. ಯಾಕೆ ಅಂದರೆ ವೈದಿಕ ಧಾರೆ ಈ ಸಮಸ್ತ ಶೂದ್ರ ಸಮೂಹವನ್ನು ತನ್ನ ನಿಯಂತ್ರಣಕ್ಕೆ ತಗೊಂಡಿದ್ದು ಕೇವಲ ಎರಡು ಮೂರು ಪುಸ್ತಕಗಳ ಮೂಲಕ. ಈಗಲೂ ಕೂಡ ಸಂವಿಧಾನದಂತಹ ಒಂದು ಎಲ್ಲರಿಗೆ ಬೇಕಾದ ಪುಸ್ತಕವನ್ನು ಹೇಗಾದ್ರೂ ನಿರಾಕರಿಸುವ ಮತ್ತು ಮನುಸ್ಮೃತಿಯಂಥ ಮತ್ತೊಂದು ಪುಸ್ತಕವನ್ನು ಪ್ರಮಾಣ ಗ್ರಂಥವನ್ನಾಗಿ ಸ್ವೀಕರಿಸುವ ಮತ್ತು ಅದರ ಯಜಮಾನಿಕೆಯನ್ನು ಹೇರುವ, ಒಂದು ಪುಸ್ತಕವನ್ನು ಸರಿಸಿ ಇನ್ನೊಂದು ಪುಸ್ತಕದ ಯಜಮಾನಿಕೆ ತರೋದಿದೆಯಲ್ಲ, ಅದು ಕೇವಲ ಪುಸ್ತಕದ ಮಾತಲ್ಲ, ಬದುಕಿನ ವಿಧಾನ. ಇದನ್ನು ಬುದ್ಧ ಎಚ್ಚರವಾಗಿ ಪ್ರಮಾಣವನ್ನು ನಿರಾಕರಿಸುವ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಬಹುಶಃ ಭಾರತೀಯ ಶ್ರಮಣಧಾರಿಗಳ ಬಹಳ ಮುಖ್ಯವಾದ, ಅದರಲ್ಲೂ ಬುದ್ಧನ ಬಹಳ ಮುಖ್ಯವಾದ ಕಾಂಟ್ರಿಬ್ಯೂಷನ್ ಅಂತ ಇದನ್ನು ನಾವು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.